ಪ್ರೀತಿಗೌಡ ಆಗಲಿ ರಾಜ್ಕುಮಾರ್ ಮೊಮ್ಮಗ ಆಗಲಿ ವಿಚಾರ ಬರಲ್ಲ. ಆ ಮೊಮ್ಮಗ ಆ ರಾಜ್ಕುಮಾರ್ನ ಹೆಸರೇಳ್ಕೊಂಡು ಅವ್ರ ನೆರಳಲ್ಲಿ ತಲೆ ಬಗಲೆ ಬಗ್ಸ್ಕೊಂಡು ಮಾಡಿದ್ರೆ ಜನಗಳಿಗೆ ಗೊತ್ತಾಗ್ದಂಗೆ ಏನೇ ಮಾಡ್ಕೊಳ್ಳಿ, ಈಗ ಯಾರೇ ಏನೇ ಮಾಡ್ಕೊಳ್ಳು, ರಾಜ್ಕುಮಾರರು ಅವ್ರವ್ರದ್ದೇ ಅವ್ರ ಹಂತದಲ್ಲಿ ಅವ್ರವ್ರ ಕಾಣ್ದಂಗೆ ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡಿರ್ಬೋದು ಇಲ್ಲದೇ ಇರ್ಬೋದು. ಆದರೆ ಇವ್ರು ಕಾಣ್ದಂಗೆ ಮಾಡ್ಕೊಂಡು ಹೋಗಿದ್ರೆ ಇದೆಲ್ಲ ಪಬ್ಲಿಕ್ ಆದಮೇಲೆ ಅವ್ರದ್ದು ವರ್ಚಸ್ಸು, ರಾಜ್ಕುಮಾರ್ ವರ್ಚಸ್ಸು ಹಾಳಾಗ್ತದೆ, ಮತ್ತು ಮೊಮ್ಮಗನ ವರ್ಚಸ್ಸು. ಈಗ ನೋಡಿ, ಪುನೀತ್ ಹೆಸರನ್ನ ಅವನು ಡೆವಲಪ್ ಮಾಡಬೇಕು, ಅವನು ಆ ಸ್ಟೇಜಿಗೆ ಅಂತಕ್ಕೆ ತೊಗೊಂಡೋಗ್ಬೇಕು ಅಂತ ಇತ್ತು. ಈಗ ಕುಡಿಲೇ ಮುರಿದೈತಿ, ಈಗ ಬೇರೆ ಯಾರು ಬರ್ತಾರೆ, ಯಶ್ ಅಂತವ್ರು ಮತ್ತೊಬ್ಬ ಹುಟ್ಟುಬಿಡ್ತಾನೆ, ಅವನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ. ಅವ್ರ ವಂಶನೇ ಮಾಡಬೇಕು ಅಂತ ಏನು ಕಾನೂನು ಇಲ್ಲ. ರಾಜ್ಕುಮಾರ್ ವಂಶ ಒಬ್ಬ ಮೇರು ನಟ ರಾಜ್ಕುಮಾರು, ಅವರು ತಂದೆ ರಾಜ್ಕುಮಾರ್ ಅವರ ತಂದೆ ಸಿನಿಮಾಗೆ ಬಂದಿದ್ದರೆ ರಾಜ್ಕುಮಾರ್ಗೆ ಅಷ್ಟೊಂದು ಬೆಲೆ ಇರ್ತಿರ್ಲಿಲ್ಲ, ಯಾಕಂದರೆ ಅವರು ಮೈಕ್ ಇಲ್ದಂಗೆ ನಾಟಕಗಳು ಆಡೋರಂತೆ, 7 ಕಿಲೋಮೀಟ್ರ್ 6 ಕಿಲೋಮೀಟ್ರು ನಡ್ಕೊಂಡು ಹೋಗೋರಂತೆ. ರಾಜ್ಕುಮಾರ್ಗೆ ಅಷ್ಟು ಪವರ್ ಇರಲಿಲ್ಲ. ಏನು ಆ ರಾಜ್ಕುಮಾರ್ ಸತ್ತ ನಂತರ ಇವ್ರಿಗೆ ಸಿನಿಮಾ ಅವಕಾಶ ಇತ್ತು, ಈ ತಮಿಳು ಅಲ್ಲಿ ಶಟ್ಲ್ ಆಗಿದ್ರು. ಅಲ್ಲಿಂದನೇ ಮೊದಲು ಕನ್ನಡ ಚಿತ್ರರಂಗ ತಮಿಳ್ನಾಡಲ್ಲೇ ಇತ್ತು ಫಸ್ಟು, ಅಲ್ಲೇ ಮನೆ ಮಾಡಿಕೊಂಡು ಈವನ್ ಸಮಯದ ಗೊಂಬೆವರೆಗೂ ಅವರು ಅಲ್ಲೇ ಇದ್ದರು ರಾಜ್ಕುಮಾರ್ ಅವರು. ಆಮೇಲೆ ಶೂಟಿಂಗು ಇವಿಎಂ ಪ್ರೊಡಕ್ಷನ್ನು ಮಾಡ್ಕೊಂಡು ಮೇಲಿಗೆ ಬಂದರು. ರಾಜ್ಕುಮಾರ್ ಸಡನ್ನಾಗಿ ಒಂದೇ ರಾತ್ರಿಯಲ್ಲಿ ಮೇಲೆ ಬಂದವರಲ್ಲ. ಉದಯ್ ಕುಮಾರ್ ಆಗಲಿ, ಕಲ್ಯಾಣ್ ಕುಮಾರ್ ಅವರೇ ಸೂಪರ್ ಸ್ಟಾರ್ ಆಗುತ್ತಿದ್ದ ಕಾಲದಲ್ಲಿ. ಈಗ ಪಾಪ ಮೊಮ್ಮಕ್ಕಳು ಮಾಡಿದ್ದಾರೆ, ಆದರೆ ಅವರವರೇ ಅವ್ರ ಹಣೆ ಬರದಲ್ಲಿ ಅವರ ಹೆಸರು ಕಳಿಸ್ಕೊಂಡು ಅವ್ರ ಮಣ್ಣಾಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್, ಇದು ಮತ್ತು ಇದೇ ಸರ್ ಕನ್ನಡ ಚಿತ್ರರಂಗ ಅಂದರೆ ಎಲ್ಲೋ ಒಂದು ಬಾಲಿವುಡ್ ಎಲ್ಲ ರಂಗದವರು ಕೂಡ ಕನ್ನಡ ಚಿತ್ರರಂಗ ಇತ್ತೀಚೆಗೆ 5-6 ವರ್ಷದಿಂದ ಎಲ್ಲ ತಿರುಗು ನೋಡುವಂಥ ಇತ್ತು. ಈ ದರ್ಶನ್ ಅವರ ವಿಚಾರ ಅಂತ ಬಂದರೆ ಸರ್, ಕಾರಣ ಅವ್ರದೇ ಆದಂಥ ಒಂದು ಅಭಿಮಾನಿ ಬಳಗ, ಅವ್ರದೇ ಆದಂಥ ಒಂದು ನಟನೆಯ ವರ್ತಿಸಿತ್ತು. ಇಲ್ಲಿ ದರ್ಶನ್ದು ಏನು ವಿಚಾರ ಅಂತಂದರೆ, ಅವ್ರ ತಂದೆ ತುಂಬ ಕಷ್ಟದಲ್ಲಿ, ತುಂಬ ಜೀವನದಲ್ಲಿ ಹೋರಾಟ ಮಾಡಿಕೊಂಡು ಕಷ್ಟ, ಒಳ್ಳೆ ಪ್ರಜ್ವಲಿತ ನಟ. ರಾಜ್ಕುಮಾರ್ಗೆ ಈಕ್ವಲ್ ಆಗಿ ಆ್ಯಕ್ಟಿಂಗ್ ಮಾಡೋರು ಅವರು, ಅಂದರೆ ರಾಜ್ಕುಮಾರ್ ಇಲ್ದವರು ಇವರೇ ಇರೋ ಥರ ಲೆವೆಲ್ ಬಂದರು ಅವರು. ಅಂಥವ್ರ ಮಗ ರಾತ್ರಿ ಮೇಲೆ ಬೆಳೆದಾಗ ಅದು ತಗ್ಗಿ ಬಗ್ಗಿ ನಡ್ಕೊಂಡು ಹೋಗ್ಬೇಕು. ಏನೋ ಚಿತ್ರರಂಗದಲ್ಲಿ ಇವೆಲ್ಲ ವ್ಯವಹಾರಗಳು ಇದ್ದಿರ್ತದೆ, ಅವ್ಯವಹಾರಗಳು ಇದ್ದಿರ್ತದೆ, ಅದು ಕಾಣ್ದಂಗೆ ಮಾಡ್ಕೊಂಡು ಹೋದ್ರೆ ಯಾರು ಮಾಡಿಲ್ಲ. ಈಗ ನಾನೇ ತಿಂದ್ರೂ ನಾನು ತಿಂದಂಗೆ ಬಟ್ಟೆ ಒರೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಂಥದ್ರಲ್ಲಿ ಇವರೆಲ್ಲ ನಾನು ತಿಂದಿದ್ದೀನಿ ನೋಡಿ, ನಾನು ಬಾಳೆ ತಿಂದಿದ್ದೀನಿ ನೋಡಿ ನೋಡಿ ಅಂತ ಎಲ್ಲರಿಗೂ ತೋರಿಸ್ಕೊಂಡು ಹೋದಾಗ ಜನ ಚೀಮಾರಿ ಆಗ್ತಾರೆ, ಡೌನ್ ಮಾಡ್ತಾರೆ. ಆಮೇಲೆ ಈ ಕೇಸು ಆಲ್ಮೋಸ್ಟ್ 1-2 ವರ್ಷ ಅವ್ರಿಗೆ ಜೈಲಿ ಇಟ್ಕೊಂಡು ಬೇಲ್ ಬಂದರು, ಮತ್ತೆ ಜೈಲಿಗೆ ಹಾಕ್ಕೊಂಡು. ಪಾಪ ಅವ್ರದ್ದು ಭವಿಷ್ಯ ಸ್ವಲ್ಪ ನನಗನ್ನಿಸ್ದಂಗೆ 75% ಡೌನ್ ಆಗೋಯ್ತು. ಅವ್ನ ಮಗನಿಗೂ, ದರ್ಶನ್ ಮಗನಿಗೂ ಫ್ಯೂಚರ್ ಇಲ್ದಂಗೆ ಆಗ್ತಾಯಿತ್ತು ನನ್ನ ಅಭಿಪ್ರಾಯ. ಸರಿ ಸರ್, ಅವ್ರದ್ದು ಹೇಳ್ದಂಗೆ ಅವ್ರ ತಂದೆ ಒಳ್ಳೆ ಅತ್ಯುತ್ತಮ ಪೋಷಕ ಮತ್ತು ಕಳ ನಡ್ತಾಳೆ, ಅವ್ರದ್ದು ತುಂಬ ವರ್ತಿಸಿತ್ತು. ಅಂಥ ವ್ಯಕ್ತಿ ಇವ್ರದ್ದು ಕೂಡ ಅದೇ ಒಂದು ಸಮಕಾಲೀನ ಒಂದು ವರ್ಚಸ್ ಗೊತ್ತಾಯಿತು. ಇದರ ಒಂದು ಯಾವುದೋ ಒಂದು ಎಡುಕ್ತಾರೆ ಯಾವ ವಿಚಾರದಲ್ಲಿ ಸರ್? ಇಲ್ಲ, ಅವರಪ್ಪ ತನ್ನ ಜೀವನ ಹಸಿವಿಗೋಸ್ಕರ ನಟನೆ ಮಾಡ್ಕೊಂಡು ಹೋಗೋರು. ಈ ನಟನೆ ದೇವ್ರಂತ ಜೀವನ ಮಾಡಿದ್ರು, ಈ ನಟನೆ ಬದುಕು ಅಂತ ಜೀವನ ಮಾಡಿದ್ರು. ಅವ್ರಿಗೆ ಮನೆ ಕಟ್ಟಿಲ್ಲ, ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ಲಾಸ್ಟಲ್ಲಿ ಒಂದು ಮನೆ ಕಟ್ಕೊಂಡ್ರು, ಆ ಹಂತದಲ್ಲಿ ಹುಟ್ಟಿ ಸತ್ತೋಗ್ಬಿಟ್ರು. ಈಗ ಏಕಾಏಕಿ ಇವರು ಈ ಹೆಸರನ್ನ ಸಣ್ಣ ಪುಟ್ಟ ಒಂದೇ ರಾತ್ರಿಲಿ ಬಂದಿಲ್ಲ, ಇವರು ಲೈಟ್ ಬಾಯ್ ಆಗಿ ಹಾಲೆಲ್ಲ ಕರ್ಕೊಂಡು ಈಗೆಲ್ಲ ಮಾಡಿಕೊಂಡು ಅವ್ರ ಹಂತದಲ್ಲಿ ನಡ್ಕೊಂಡು ಬಂದಾಗ ಇವರು ಅವ್ರ ಥರನೇ ಸೈಲೆಂಟಾಗೆ ಜೀವನ ಮಾಡ್ಕೊಂಡು ಹೋಗ್ತಿದ್ರೆ ಉತ್ತಮ ಆಗ್ತಿತ್ತೇನೋ ಅಂತ ನನ್ನ ಅಭಿಪ್ರಾಯ. ಯಾವ ವಿಚಾರದ ಎಲ್ಲೋ ಒಂದು ಯಾವ ಮನೆ ಸರ್ ಎಡಿ ಎಲ್ಲರೂ ಎಡುತ್ತಾರೆ ಇವರೇ, ಆದರೆ ಪಬ್ಲಿಕ್ ಮಾಡಿಕೊಂಡು ಮರ್ಡ್ರ್ ಮಾಡೋ ಲೆವೆಲ್ಗೆ ವಿಡಿಯೋ ಮಾಡಿಕೊಂಡು ಆಮೇಲೆ ಹುಡುಗರನ್ನ ಇಟ್ಕೊಂಡು ಆ ಕೆಟ್ಟ ಹುಡುಗರನ್ನ ಇಟ್ಕೊಂಡು. ಈಗ ಒಬ್ರಿಗೆ ಗುರು ಇರಬೇಕು, ಯಾರು ಡೈರೆಕ್ಷನ್ ಇರಬೇಕು, ಅಂಬರೀಷೋ ಅಥವಾ ಯಾರು ಇದ್ದಿದ್ರೆ ಬೈದ ಹಿಂಗೆಲ್ಲ ಕಣೋ ಹಿಂಗೆ. ಅಂಬರೀಷ್ ಇವ್ರಿಗಿಂತ 1000 ಮಾಡಿರ್ಬೋದು, ಬೇರೆ ಬೇರೆ ಹೆಣ್ಮಕ್ಳು ಅದು ಇದು. ಅದು ನೋಡಿ ಅವ್ರಿಗೆ, ಅವ್ನು ಸೂಪರ್ ಸ್ಟಾರು, ಒಂಥರ ರೆಬಲ್ ಸ್ಟಾರು. ಆಮೇಲೆ ಇದು ಸ್ಟ್ಯಾಚು ಇಟ್ಕೊಂಡಿದ್ದಾರೆ ಈಗ ರೇಸ್ಕೋಸ್ ರೋಡ್. ಆಮೇಲೆ ಅಂಬರೀಷ್ನ ಎಲ್ಲಿಂದ ಬೆಂಗಳೂರಿಂದ ಅಲ್ಲಿವರೆಗೂ ಏರೋಪ್ಲೇನಲ್ಲಿ ಎತ್ಕೊಂಡಿದ್ರು. ಸಿ ಆ ಥರ ವ್ಯಾಲ್ಯೂ ಮಾಡ್ಕೊಂಡು, ಚೌಡಯ್ಯನ ಮೊಮ್ಮಗ ಆ ರೀತಿ ವ್ಯಾಲ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ದುಡ್ಡು ಬಂತು ಅಂದ್ಬಿಟ್ಟು ದುಡ್ಡನ್ನ ಎರಚ್ಕೊಂಡು ರೋಡಲ್ಲೆಲ್ಲ ಎರ್ಚ್ಕೊಂಡು ಬದುಕನ್ನು ಮಾಡಬಾರಂತ ನನ್ನ ಅಭಿಪ್ರಾಯ. ಸರ್, ಎಲ್ಲೋ ಒಂದು ಹೆಣ್ಣು ಅಥವಾ ಹಾಮೋ ದುಡ್ಡು ಅನ್ನೋದು ಏನಾದ್ರು ಜಾಸ್ತಿ ಆಗ್ತಾ, ಎಲ್ಲರಿಗೂ ಜಾಸ್ತಿ ಆಗ್ತೈತೆ, ಆದರೆ ಕೆಲವ್ರು ತೋರಿಸ್ಕೋತಾರೆ, ಕೆಲವ್ರು ತೋರಿಸ್ಕೊಳ್ಳಲ್ಲ. ಸಿ ಈಗ ನಟನೆ ಬಂದಾಗ ಏಕ್ದಮ್ ಗ್ರಾಫ್ ಮೇಲೆ ಬಂದ್ಬಿಡ್ತದೆ. ಈಗ ಬಡವರು ಎಲ್ಲೋ ಇರ್ತಾರಪ್ಪ, ಈ ರಾಜ್ಕುಮಾರ್ ಅಂದ್ಕೊಳ್ಳಿ ಎಲ್ಲೋ ಬಡ್ತನ ಹಿಂಗೆ. ಶಂಕರ್ ಗುರು ಅವ್ರದೇ ದುಡ್ಡು ಹಾಕಿದಾಗ ಮಾತ್ರ ಅವರು ತ್ರಿಬಲ್ ಆ್ಯಕ್ಟಿಂಗ್ ಮಾಡಿದಾಗ ಅದು ಲಾಸ್ಟಲ್ಲಿ ನಮ್ಮ ಗೌಡ್ರದ್ದು ಸ್ವಲ್ಪ ದುಡ್ಡು ಕೊಟ್ಟು ಎಲ್ಲೋ ನಿಂತ್ಕೊತ್ತು. ಹಂಗೆ ಪಾರತಮ್ಮವರು ಹಂಗೆ ಕಡಿವಾಣ ಹಾಕೊಂಡು ಈ ಲೆವೆಲ್ ಬಂದರು, ಮಕ್ಕಳಿಗೆ ಮರಿಗೆ ಇವ್ರಿಗೆಲ್ಲರಿಗೂ ಒಂದು ಹಂತಕ್ಕೆ ಮಾಡಿಕೊಂಡು. ಆದರೆ ಇವರು ಆ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗಿದರೆ ನನಗನ್ನಿಸ್ದಂಗೆ ಇವರು ಆ ರಾಜ್ಕುಮಾರ್ಗಿಂತ ಉತ್ತಮವಾಗಿ ಈಗ ಬರೋ ನಟರೆಲ್ಲ ತುಂಬ
ಪ್ರತಿಭಾವಂತರು, ದುಡ್ಡಿರೋರು, ನಟನೆ ಇರೋರು ಎಲ್ಲ ಬರ್ತಾರೆ. ಈ ಕಾಂಪಿಟೇಷನ್ ತುಂಬ ಕಷ್ಟ ಇದೆ ಈಗ. ಈಗ ಮಾಡರ್ನ್ ಡೇಸಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಮ್ ಅಪ್. ಆಮೇಲೆ ಇಡೀ ಚಿತ್ರರಂಗ, ದೇಶದ ಚಿತ್ರರಂಗ ಭಾಳ ಕಷ್ಟದ ಸ್ಥಿತಿಲಿದೆ. ಈಗ ಟಿ ವಿಗಳು, ಮಾಧ್ಯಮಗಳು, ವಾಟ್ಸಪ್ಪು, ಯೂಟ್ಯೂಬು, ಮೆಸೆಂಜರು ಇದೆಲ್ಲ ಬಂದಿರೋದ್ರಿಂದ ಚಿತ್ರರಂಗ ತುಂಬ ಕಷ್ಟದಲ್ಲಿದೆ. ಆದ್ರಲ್ಲಿ ಇದೆಲ್ಲ ಎಲ್ಲೋ ಇಂಥವ್ರು ಮೇಲ್ಮೇಲೆ ಬಂದಿರೋದ್ರಿಂದ ಆ ಮೇಲ್ ಬಂದನ ಅದನ್ನು ಉಳಿಸ್ಕೊಂಡೋಗಿ, ಸ್ಥಾನ ಉಳಿಸ್ಕೊಂಡೋಗಿದ್ರೆ ಇಲ್ಲೋ ಇರೋರು ಅಂತ ನನ್ನ ಅಭಿಪ್ರಾಯ. ಹೊಸಬ್ರಿಗೆ ತುಂಬ ಕಷ್ಟ ಇದೆ ಬರೋದಕ್ಕೆ. ಸರ್, ಈಗ ಕನ್ನಡ ಚಿತ್ರ ಅವರಾದಂಥ ಒಂದು ಹೀರೋ, ಅವರಾದಂಥ ಒಬ್ಬರು ನಟ ನಟಿಯರು ಇದ್ದಾರೆ, ಅವರೇನಂಥ ಒಂದು ಕೆಲವರು, ಅವರೇನಂಥ ಒಂದು ಅಭಿಮಾನಿ ಬಳಗ ಇದೆ. ಈ ಅಭಿಮಾನಿ ಬಳಗದಲ್ಲಿ ಏನಂತ ನೆಗೆಟಿವ್ ಕಮೆಂಟು, ಪಾಸಿಟಿವ್ ಕಮೆಂಟ್ ಆಗ್ತಾರಲ್ಲ ಸರ್, ಈಗ ಫ್ಯಾನ್ಸ್ ವಾರ್ ಅಂತ ನಡೆಸ್ಕೊಂತಾರಲ್ಲ ಅವರವರನ್ನು. ಇಲ್ಲ, ಇಲ್ಲಿ ಫ್ಯಾನ್ಸ್ ವಾರು ನೆಗೆಟಿವ್ ಕಾಮೆಂಟ್ಸು ಯಾವಾಗ ಬರ್ತದೆ ಅಂತಂದರೆ, ಅವ್ರಿಗೆ ಭವಿಷ್ಯ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್, ಈಗ ಅಭಿಮಾನಿ, ಈಗ ಯಾರೋ ಒಂದು ಕಾಲ ಇತ್ತು, ಜಯಲಲಿತಾ ಆಗಲಿ, ರಾಜ್ಕುಮಾರ್ ಆಗಲಿ, ನಾಲ್ಗೆನೇ ಕಟ್ ಮಾಡಿಬಿಡ್ರು, ಪ್ರಾಣನೇ ಬಿಟ್ಬಿಡ್ರು. ಈ ಬಂಗಾರದ ಮನುಷ್ಯ ಮೇನಕಾ ಥಿಯೇಟ್ರ್ ಹತ್ರ ರಾತ್ರಿ ಥಿಯೇಟ್ರಲ್ಲಿ ಹಂಗೆ ಮಲ್ಕೊಬಿಟ್ರು, ಹಂಗೆ ಮರ್ಡರ್ ಆಗ್ಬಿಡ್ತು ಎಣ್ಣೆಗಳದ್ದು. ಆ ಥರ ಅಭಿಮಾನಿಗಳು ಬೇರೆ, ಹೃದಯದಿಂದ ಬಂದರೆ. ಇವರು ದುಡ್ಡು ಕೊಟ್ಬಿಟ್ಟು ಅಭಿಮಾನ ಜೈ ಜೈ ಅನ್ಕೊಳ್ಳೋದು ಬೇರೆ. ಬಿರಿಯಾನಿ ಪ್ಯಾಕ್ ಬಾಟ್ಲು ಕೊಟ್ಟರೆ ಬರ್ತಾರೆ ಜನ. ಆ ಥರ ಅಭಿಮಾನಿಗಳಲ್ಲಿ ದೇರ್ ಆರ್ ನಂಬರ್ ಆಫ್ ಪ್ಯಾಟರ್ನ್ಸ್, ನಂಬರ್ ಆಫ್ ಟೈಪ್ಸ್. ಆಮೇಲೆ ಅವ್ರ ತಂದೆ ತಾಯಿಗಳಿಗೆ ತಿಥಿ ಮಾಡಲ್ಲ. ಅವು ಯಾವುದೋ ಸಮಾಧಿಗೆ ಹೋಗಿ ಬೆಳಗ್ಗೆ 6 ಗಂಟೆಗೆ ಹೋಗಿ ತಿಥಿ ಮಾಡಿಬಿಡ್ಬಿಡ್ತಾರೆ. ಆಮೇಲೆ ಅವ್ರ ಅಪ್ಪ ಅವ್ರ ಅಮ್ಮನ ಊಟ ಅಭಿಷೇಕ ನೋಡಲ್ಲ. ನಮ್ಮ ಗುರು ಬ್ಯಾನರ್ಗಳು ಹಾಕ್ತಾರೆ, ಕಾಶ್ ಕೂಲಿ ಮಾಡ್ಕೊಬಂದು ಬ್ಯಾನರ್ಗಳಿಗೆ ಹಾಕ್ತಾರೆ. ಈ ಥರ ಅಭಿಮಾನಿಗಳು ಇವತ್ತೊಂದು ದಿವಸದಲ್ಲಿ ಜಾಸ್ತಿ ಇದ್ದಾರೆ. ಆಮೇಲೆ ಎಲ್ಲರಿಗೂ ಅವೇರ್ನೆಸ್ ಇದೆ. ಈಗ ಭಿಕ್ಷೆ ಮಾಡೋನು, ಕೂಲಿ ಕೆಲಸ ಮಾಡೋನಿಗೆ ಅವನಿಗೆ ಅದೇ ಒಂದು ಅವೇರ್ನೆಸ್ ಇದೆ, ಏನೋ ನನ್ನ ಜೀವನ ಏನು, ನನ್ನ ಬದುಕೇನು. ಇದರಲ್ಲಿ ಏನಾಗಿದೆ ಅಂದರೆ, ಅವ್ರ ಅಪ್ಪ ಸ್ವಲ್ಪ ದುಡಿತಾ ಇರ್ತಾನಲ್ಲ, ಮಗ ಹಂಗೆ ಹಿಂಗೆ ಕಾಲೇಜಿಗೆ ಹೋಗ್ಬೇಕಾರೆ ಹಂಗೆ ಹಿಂಗೆ ಅಂತ ಆ ಥರ ಅಭಿಮಾನಿಗಳು ಹುಟ್ಟಿರೋದು. ಅಭಿಮಾನಿಗಳು ಇವ್ರು ಯಾರು ಅಥೆಂಟಿಕೇಟೆಡ್ ಅಭಿಮಾನಿಗಳು. ಈಗಿರ್ತಾರೆ, ನಾಳೆ ದಿವಸ ಅಯ್ಯೋ ಬೇರೆ ಕಡೆ ಓಡ್ಕೊಳ್ತಾರೆ. ಅಭಿಮಾನಿಗಳು ಅಂದರೆ ತನ್ನ ಸರ್ವಸ್ವನೇ ನನ್ನ ಗುರು ಅಂತ ಮಾಡ್ತಾರಲ್ಲ, ಅವರು ಅಭಿಮಾನಿಗಳು. ಆಮೇಲೆ ಕಲೆಗಳಿಗೆ ಇವತ್ತಿನ ಹೀರೋ ಬೆಲೆಗಳು ಕೊಡ್ತಾ ಇಲ್ಲ. ಕಲೆ ಕೈ ಮುಕ್ಕೊಂಡು ರಾಜ್ಕುಮಾರ್ ಒಂದು ಸ್ಟೇಜಲ್ಲಿ ಹಾಡು ಹೇಳ್ತಾಯಿದ್ರು, ಚಪ್ಪಲಿಗೆ ಬಿಟ್ಬಿಟ್ಟು ಮೈಕ್ ಇಟ್ಕೊಂಡು ಮಾತಾಡೋರು. ಈಗಿನ ಅವತ್ತಿನ ಕಾಲದಲ್ಲಿ ಯಾರು ಹೀರೋಗಳು ಸೂಪರ್ ಸ್ಟಾರ್ಗಳು ಕಾಲು ಚಪ್ಪಲಿ ಬಿಟ್ಟು ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಅಂದರೆ ಅವರು ಪೂಜ್ಯ ಭಾವದಿಂದ ಕಲೆಗೆ ಬೆಲೆ ಕೊಡೋರು. ಈಗ ಅಂಥ ಯಾರು ಹುಟ್ತಾ ಇಲ್ಲ, ಯಾರು ಅಂಥ ಯಾರು ಬರ್ತಾ ಇಲ್ಲ. ಎಲ್ಲ ಬರ್ತಾರೆ ಅವತ್ತಿನ ಕಾಲದಲ್ಲಿ ಆ್ಯಕ್ಟಿಂಗ್ ಬರ್ತಾರೆ, ಅವ್ರ ದೃಷ್ಟಿಗೆ ಆ ಫಿಲಮ್ ಚೆನ್ನಾಗಿ ಓಡಿದ್ರೆ ಅವನೇ ಒಂದು 4 ಫಿಲಮ್ 3 ಫಿಲಮ್ ಮಾಡಿದ್ರೆ ಅವರೇ ಒಂಥರ ಸೂಪರ್ ಸ್ಟಾರ್ ಥರ ಇರ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್, ಚೆನ್ನಾಗಿದೆಯಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.